ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 87. ಪರೋಷ್ಯ ಎಂಬ ಮತ್ತೊಂದು ಪದವನ್ನು ಸಹ ತಪ್ಪಾಗಿ ತುರ್ಜುಮೆ ಮಾಡಿದ್ದು ವಚನಾರುಂಧದ ಅರ್ಥವನ್ನು ಮಂಕಾಗಿ ಮಾಡಿದೆ. ಡಯಾಗ್ಲೋಟ್ ಮತ್ತು ಪ್ರೊಫೆಸರ್ ಯಂಗ್ ಎಂಬುವರ ಭಾಷಾಂತರದಲ್ಲಿ ಅದನ್ನು ಪ್ರೆಸೆನ್ಸ್ ಸಮಕ್ಷಮ ಎಂಬುದಾಗಿ ಭಾಷಾಂತರಿಸಲಾಗಿದೆ. ರೋತರ್ ಹಾಮ್ಸ್ನಲ್ಲಿ ಅದನ್ನು ಅರ್ರಿವಲ್ ಆಗಮನ ಎಂಬುದಾಗಿಯೂ, ಅದೇ ಸಮಯದಲ್ಲಿ ಎವಿಯಲ್ಲಿ ಅದನ್ನು ಕಮಿಂಗ್ ಬರೋಣ ಎಂಬುದಾಗಿಯೂ ಭಾಷಾಂತರಿಸಲಾಗಿದೆ. ರಿಸೀವ್ ವರ್ಸನ್ ಪರಿಕೃತ ಭಾಷಾಂತರದಲ್ಲಿ ಈ ಕಡೆಯ ತಪ್ಪಾದ ಭಾಷಾಂತರವನ್ನು ಇಟ್ಟುಕೊಂಡಿರುವುದಾದರೂ, ಅಂಚಿನಲ್ಲಿ ಮಾರ್ಜಿನಲ್ ರೀಡಿಂಗ್ ಇದು ಪ್ರೆಸೆನ್ಸ್ ಪ್ರತ್ಯಕ್ಷತೆ ಎಂಬುದಾಗಿ ಗ್ರೀಕ್ನ ಸರಿಯಾದ ವಿವರಣೆಯಾಗಿದೆ ಎಂಬುದನ್ನು ಒಪ್ಪಿಕೊಳ್ಳುತ್ತದೆ. ಗ್ರೀಕ್ ಪದವಾದ ಪರೋಷಿಯ ಎಂಬುದು ಏಕಪ್ರಕಾರವಾಗಿ ಪ್ರೆಸೆನ್ಸ್ ಪ್ರತ್ಯಕ್ಷತೆ ಎಂಬುದನ್ನು ಬಂದಿದೆ ಅಥವಾ ಆಗಮಿಸಿದೆ ಎಂಬುದಾಗಿ ಸೂಚಿಸುತ್ತದೆ. ಅದನ್ನು ಕಮಿಂಗ್ ಎಂಬ ಆಂಗ್ಲ ಪದವನ್ನು ಸಾಮಾನ್ಯವಾಗಿ ಉಪಯೋಗಿಸಿರುವಂತೆ ಬರೆದಿದೆ ಎಂಬುದನ್ನು ಸೂಚಿಸುತ್ತದೆ ಎಂಬುದಾಗಿ ಎಂದೂ ಎಂದಿಗೂ ಅರ್ಥ ಮಾಡಿಕೊಳ್ಳಬಾರದು. ನಾವೀಗ ಪರಿಗಣಿಸುತ್ತಿರುವ ವಾಕ್ಯಭಾಗವು ನಮಗೆ ಬೋಧಿಸುವುದೇನೆಂದರೆ, ಸೂರ್ಯನು ಕ್ರಮೇಣವಾಗಿ ಉದಯಿಸುವಂತೆ ಮನುಷ್ಯ ಕುಮಾರನ ಪ್ರಸನ್ನತೆಯು ಕ್ರಮೇಣವಾಗಿ ಪ್ರಕಟಿಸಲ್ಪಡುತ್ತದೆ ಅಥವಾ ಬಹಿರಂಗಗೊಳ್ಳುತ್ತದೆ ಎಂಬುದಾಗಿ. ಈ ದೃಷ್ಟಾಂತದೊಂದಿಗೆ ಏಸು ತಮಗೆ ಆತನ ಎರಡನೆಯ ಆಗಮನದ ಕಾಲವನ್ನು ಮುಂದೂಡುವ ಮತ್ತು ಸಭೆಯನ್ನು ಹಾದಿ ತಪ್ಪಿಸುವ ಲೆಕ್ಕಾಚಾರ ಉಳ್ಳ ಕೆಲವೊಂದು ತಪ್ಪು ಪದಗಳನ್ನು ಉಪಯೋಗಿಸಬಾರದೆಂದು ಎಚ್ಚರಿಸಿದ್ದಾನೆ. ಈಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಅಡವಿಯಲ್ಲಿದ್ದಾನೆ ಹೇಳಿದರೆ ಹೊರಟು ಹೋಗಬಿಡಿರಿ, ಈಗೋ ಕೋಣೆಯಲ್ಲಿದ್ದಾರೆ ಎಂದರೆ ನಂಬಬಿಡಿರಿ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೆಯೋ ಹಾಗೆ ಮನುಷ್ಯಕುಮಾರನ ಪ್ರಸನ್ನತೆಯು ಇರುವುದು. ಮತ್ತಾಯ 24:27 ವಚನಗಳು ಎಂದಿದ್ದಾನೆ. ಈ ರೀತಿಯಲ್ಲಿ ನಮ್ಮ ಕರ್ತನು ತಮ್ಮ ಕಾಲದಲ್ಲಿ ತತ್ವರಿತವಾಗಿ ಹೆಚ್ಚುತ್ತಿರುವ ಎರಡು ತಪ್ಪುಗಳಿಂದ ನಮ್ಮನ್ನು ರಕ್ಷಿಸುವವನಾಗಿದ್ದಾನೆ. ಮೊದಲನೆಯದು, ನಮ್ಮ ಕರ್ತನು ಮಾಂಸ ಶರೀರವಾಗಿ ಅರಣ್ಯದಿಂದ ಅಥವಾ ಪ್ಯಾಲೆಸ್ಟೈನಿನ ಅಡವಿಯಲ್ಲಿ ಹಿಂದಿರುಗಿ ಬರುತ್ತಾನೆಂಬುದು. ಹಾಗೆ ನಂಬುವವರಾಗಿ ಅನೇಕರು ಆ ಸ್ಥಳಕ್ಕೆ ಹೋಗಿ ಯೇಸುವನ್ನು ಮಾಂಸ ಶರೀರವಾಗಿ ಕ್ರೂಜೆಯಲ್ಲಿ ಗಾಯಗೊಂಡ ಕಲೆಗಳೊಂದಿಗೆ ಆತನು ಆಗ ಇದ್ದ ಹಾಗೆಯೇ ಇನ್ನೂ ಇರುತ್ತಾನೆಂದು ನಿರೀಕ್ಷಿಸುತ್ತಾ ಆತನನ್ನು ಕಾಣಲು ಆತುರದಿಂದ ಕಾಯುತ್ತಿದ್ದಾರೆ. ಆತನು ಹಿಂದೆ ಇರುವಂತೆ ಇರುತ್ತಾನೆಂದು ಮತ್ತು ಈಗ ಇರುವಂತೆ ಅಲ್ಲ ಎಂಬ ಆ ಕಠಿಣ ತಪ್ಪನ್ನು ಮಾಡುತ್ತಾ ಆತನ ಪ್ರಥಮ ಆಗಮನದಲ್ಲಿ ಯಹೂದ್ಯರು ಮಾಡಿದಂತೆ ಸತ್ಯಕ್ಕೆ ನಮ್ಮನ್ನು ಕುರುಡನ್ನಾಗಿಸಿಕೊಂಡಿದ್ದಾರೆ. ಅಥವಾ ನಿರೀಕ್ಷೆಗಳು ಈ ವರ್ಗದವರನ್ನು ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತರಲು ಆ ಗುಡ್ಡವು ಮೂಡಣದಿಂದ ಪಡುವಣದವರೆಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗರವೊಂದು ಗುಡ್ಡದ ಅರ್ಧ ಭಾಗವು ತೆಂಗಲಿಗೆ ಸರಿದವು. ನೀವು ನನ್ನ ಗುಡ್ಡಗಳ ನಡುವಣ ಆ ಡೊಂಗದೊಳಗೆ ಓಡಿ ಹೋಗಿರಿ. ಜಕರ್ಯ 14:4 ವಚನ ಎಂಬ ಪ್ರವಾದಿಯು ಹೇಳಿದ ಮಾತುಗಳನ್ನು ಅಕ್ಷರಸವಾಗಿ ಅನುಸರಿಸುವಂತೆ ಮಾಡಿದೆ. ನಾವು ಈ ಪ್ರವಾದನೆ ಮಾತುಗಳನ್ನು ಮತ್ತೊಮ್ಮೆ ಪರೀಕ್ಷಿಸುವಂತೆ ಬಿಡುತ್ತದೆ. ತಪ್ಪಾದ ನಿರೀಕ್ಷೆಗಳಿಂದ ಅಂಧಕಾರಗಿರುವ ಅವರು ಇಲ್ಲಿ ಹೇಳಿರುವ ಪದಗಳು ಎಂಬ ಪದವನ್ನು ಕೀರ್ತನೆ 91:12 ವಚನ, ಏಷಾಯ 52:7 ವಚನ, ಕೀರ್ತನೆ 8:6-10 ವಚನ, ಎಫೆಸ 6:15 ವಚನ, ಧರ್ಮೋಪದೇಶ ಕಾಂಡ 33:3 ವಚನ ಮತ್ತು ಇನ್ನೂ ಕೆಲವು ಕಡೆಗಳಲ್ಲಿರುವಂತೆ ರೂಪಕಾತ್ಮಕವಾಗಿದೆ ಎಂಬುದನ್ನು ಅರಿಯರು. ಅವರಿಗೆ ಯಾವುದನ್ನು ನಿರೀಕ್ಷಿಸಬೇಕೆಂಬುದು ತಿಳಿದಿದ್ದರೆ ಅವರು ಮಾನವನ ಶರೀರಧಾರಿಯಾದ ಯೇಸುಕ್ರಿಸ್ತನನ್ನು ನೋಡಲು ಯೆರೂಸಲೇಮಿಗೆ ಹೋಗುತ್ತಿರಲಿಲ್ಲ. ಯಾಕೆಂದರೆ ಉನ್ನತೋನ್ನತನಾದ ಅರಸನು ಸೂರ್ಯ ಪ್ರಕಾಶದಂತೆ ಇಳಿದು ಬರುತ್ತಾನೆ. ಆತನ ಪ್ರಸನ್ನತೆ ಮತ್ತು ಪ್ರಭಾವವನ್ನು ಎಲ್ಲೆಡೆ ಅನುಭವವಾಗುವಂತೆ ಮಾಡುತ್ತಾನೆ. ಇದಕ್ಕೂ ಮುಂದೆ ಹೋಗದಿರಿ. ದೇವರ ವಾಕ್ಯವನ್ನು ಆಶೀರ್ವದಿಸಿ.